ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಯಾಕ್ ಹಾಗ್ ನೋಗ್ತಾರ ಚಿಕ್ಕಮನ್ರೆ, ಬಿದ್ರೆ ಏನ್ ಕತೆ? ನೀನೇನ ದೊಡ್ಡ ಸ್ಥಾನದಲ್ಲಿ ಇದ್ದಿದ್ರೆ ಕೆಳಗ್ ಬೀಳ್ಬೋದೇನೋ ಅನ್ನೋ ಭಯ ಇರ್ತಿತ್ತು. ಪೊಸಿಷನ್ ಬಗ್ಗೆ ಹೇಳ್ತಿಲ್ಲ, ನಾನ್ ಬೇರೆ ಇವಾಗ ತಾಯಿ ಆಗ್ತಿದ್ದೀನಿ ಅಲ್ವಾ, ಹೊಟ್ಟೆಗೇನಾದ್ರೂ ತಾಕಿದ್ರೆ ಆಮೇಲೆ ಏನ್ ಕತೆ? ಇನ್ನೇನು ಇರಲ್ಲ, ನೀನ್ ಇವಾಗ ಮರ್ಯಾದೆ ತೆಗಿತಾ ಇರೋದ ಸಾಕು. ಇನ್ ಮುಂದೆ ಆದ್ರೂ ಮತಿ ಭ್ರಮಣೆ ಆದೋರ್ ತರ ಆಡ್ಬೇಡ ನೀನು. ನನ್ನ ಕಾಮಿಡಿ ಪೀಸ್ ಮಾಡ್ಬೇಕು ಅಂತ ಆ ವಿಶಾಲಾಕ್ಷಿ ಹತ್ರ ನೀವೆಲ್ಲರೂ ಸೇರಿ ಮಾಟ ಮಂತ್ರ ಮಾಡಿಸ್ತಿದ್ದೀರಾ. ನಾನ್ ಸೊಪ್ತಿನ ಅಂದ್ರೆ ತಿಂತೀಯಾ? ಮೆಂತ್ಯ, ಪಾಲಕ್ಕು, ಪುದೀನ ಇದೆಲ್ಲ ಸೊಪ್ಪೆ. ಹಾಗ ನೋಡಕ್ಕೋದ್ರೆ ಇಷ್ಟು ಬುದ್ಧಿ ಇದೆ ನಂಗೆ, ಆದ್ರೂ ಹುಚ್ಚಿ ತರ ಆಡ್ತೀಯ. ಮುರ್ದೋಗಿರೋ ಕಲ್ಗಳನ್ನ ಸೆರಗಲ್ ಕಟ್ಕೊಂಡು ಕಲ್ಲಿನ ಹಾರ ಮಾಡ್ಕೊಂಡು ಕುತ್ತಿಗೆ ಹಾಕೋತಿಯ, ಏನ ಇದೆಲ್ಲ? ಹೇಳದ್ನಲ್ಲ ಮ್ಯಾಜಿಕ್ ಅಂತ. ನೈನಿ ಅಕ್ಕ, ಆ ನಾತೆ ಹುಡುಗಿ ಅಂತ ಆ ವಿಶಾಲಾಕ್ಷಿನ ನಮ್ಮ ಮನೆಗೆ ಕರ್ಕೊಂಡ್ ಬಂದಾಗಿಂದ ಮನೇಲಿ ಏನೇನೋ ನಡೀತಿದೆ. ಕೃಷ್ಣ ಕಲ್ನ ತರ್ಸಿದ್ ಕೂಡ ಅವಳೆ. ತಂದಿದ್ದನ್ನ ಒಡೆದಾಕ್ಬೇಕು ಅನ್ಕೊಂಡವಳು ನೀನು. ಆದ್ರೆ ಒಡೆದಾಕಿದ್ದು ನಿಮ್ಮಅಮ್ಮ. ನಿಮ್ಮಅಮ್ಮ ಸುಮ್ನೆ ಇರ್ದೇನೆ, ಅದ್ರಲ್ಲಿ ಬಂಗಾರ ಇದೆ ಅಂತ ಹೇಳ್ಬಿಟ್ರು. ಸುಳ್ಳು ಅಂತೂ ಹೇಳಿಲ್ಲ, ನಿಜ ಅಂತ ಪ್ರೂವ್ ಆಯ್ತಲ್ಲ. ಅದ್ರಲ್ಲಿ ಸಿಕ್ಕಿದ ಬಂಗಾರದ ಹಾವು ಕೂಡ ತುಂಬಾ ಬೆಲೆ ಬಾಳದಂತೆ, ನೀವು ಕೇಳಿಸ್ಕೋಬಹುದು. ನನ್ನನ್ನು ಹುಚ್ಚ ಅನ್ಬಿಡ್ತಾರೆ. ಯಾಕಂತಾರೆ? ನಿಮ್ ಅಣ್ಣನ ಹೆಸರಲ್ಲಿ ಆಸ್ತಿ ಇಲ್ದೆ ಇದ್ರು ಶ್ರೀಮಂತೆ ಆಗಿರೋ ಹಾಸಿನಿ ಅಕ್ಕನ್ಗೆ ಗಂಡ ಆಗಿರೋದ್ರಿಂದ ಅವ್ರ ಜೀವನ ಆರಾಮಾಗಿ ನಡೆಸಬಹುದು. ನಿನ್ನ ಮದ್ವೆ ಆಗಿದ್ದಕ್ಕೆ ನನ್ ಬದುಕು ಈ ತರ ಆಯ್ತು ಅಂತ ಹೇಳ್ಕೋಬೇಕಾ? ಹಾಗ ಹೇಳಿದ್ರು ಒಳ್ಳೇದೇ. ನಿಮ್ ಅಮ್ಮನ ಹತ್ರ ಹೋಗಿ ಅಣ್ಣಂದಿರ ಆಸ್ತಿಯಲ್ಲಿ ಪಾಲ್ಕೊಡು ಅಂತ ಕೇಳಲ್ಲ, ನಿಮ್ ಹತ್ರ ಇರೋ ಆ ಬಂಗಾರದ ಹಾವ್ ನನ್ ಕೊಡಿ ಅಂತ ನೀವ್ ಕೇಳಿದ್ರೆ ಅವ್ರು ಕೊಡ್ತಾರೆ. ನಿನ್ನಂತವಳೇನಾದ್ರೂ ಇದ್ರೆ ಚೆನ್ನಾಗಿರೋ ಕುಟುಂಬನು ಒಡೆದೋಗುತ್ತೆ. ಕಷ್ಟಪಟ್ಟು ಸಂಪಾದನೆ ಮಾಡಿರೋದಾದ್ರೆ ಕೊನೆವರೆಗೂ ಜೊತೆಗಿರುತ್ತೆ. ಸಂಪಾದನೆ ಮಾಡಕ್ ಆಗಲ್ಲ ಅಂತಾನೆ ನನ್ ಸಲಹೆ ಕೊಟ್ಟಿದ್ದು. ಕೊಡ್ಬೇಡ, ಕೊಡ್ಬೇಡ. ಸಲಹೆ ಮಾತ್ರ ಅಲ್ಲ, ನಾಳೆ ನನಗ್ ಬರೋ ಆಸ್ತಿನೂ ಬೇಡ ಅಂತೀರ? ಬೇಕಾಗಿಲ್ಲ. ನಮ್ಮ ಅಕ್ಕನ್ನ ವಿಶಾಲ್ ಭಾವನ ನಂಬ್ಕೊಂಡ್ ಬದುಕ್ತೀರಾ ಅಂತ ಅನ್ಸುತ್ತೆ. ಅವ್ರ ಆಸ್ತಿನ ಗಾಯತ್ರಿ ಗಾನವಿಗೆ ಅರ್ಧರ್ಧ ಬರ್ತ್ ಕೊಟ್ಟಿದ್ದಾರೆ. ನಿಮ್ಮನ್ನ ಅವರು ಕಾವಲ್ ಕಾಯಕ್ ಇಟ್ಕೋತಾರೆ ಹೊರತು ಅವ್ರ ದುಡ್ಡಲ್ಲಿ ನಿಮ್ಗೊಂದ್ ರೂಪಾಯಿನೂ ಕೊಡೋದಿಲ್ಲ. ಮರ ನೆರಳು ಕೊಟ್ರೆ ಕೂತ್ಕೋಬೇಕು. ನಾನ್ ಹೋದಲ್ಲೆಲ್ಲ ನೆರಳು ಬೇಕು ಅಂತ ಆ ಮರನ ಏನಾದ್ರೂ ಕತ್ತರಿಸ್ಕೊಂಡು ಹೋದ್ರೆ ಏನು ಉಪಯೋಗ ಆಗಲ್ಲ. ಇಷ್ಟೊಳ್ಳೆಯವರಾಗಿರೋದಕ್ಕೆ ನಿಮ್ ಕೈಲಿ ಏನು ಮಾಡಕ್ಕಾಗಿಲ್ಲ. ಆಸ್ತಿ ಮತ್ತೆ ದುಡ್ಡಿನ ಬಗ್ಗೆ ತಲೆ ಕೆಡಿಸ್ಕೊಂಡ್ರೆ ಬಿ ಪಿ ಶುಗರು ಬಂದ್ ಅಂಟ್ಕೊಳ್ಳುತ್ತೆ. ನಾನು ಅದೃಷ್ಟವಂತ ಆಗ್ಲಿಲ್ಲ ಅಂದ್ರೂ ಆರೋಗ್ಯವಂತ ಆಗಿರ್ಬೇಕು ಅಂತ ಅನ್ಕೋತೀನಿ. ಅಷ್ಟಕ್ಕೆ ನಿಮಗ್ ತೃಪ್ತಿ ಆಗುತ್ತೇನೋ? ಇಲ್ಲ, ನನ್ನ ಮನಸ್ಥೈರ್ಯದ ಬಗ್ಗೆ ಹೆಮ್ಮೆ ಪಡ್ತೀನಿ ಕಣೆ. ನಾನು ನೆಮ್ಮದಿಯಿಂದ ಬದುಕ್ತೀನಿ. ಹೋಗಿ ಸ್ನಾನ ಮಾಡ್ಕೋ, ತಲೆಯಲ್ಲಿರೋ ಎಲ್ಲ ಕೆಟ್ಟ ಆಲೋಚನೆಗಳು ಹೋಗುತ್ತೆ. ಗಾಯತ್ರಿ, ಆನೆ ಆಟ ಆಡೋಣ ಪುಟ? ಬೇಡಪ್ಪ, ನಾನು ನಂದೀಶ. ನೀನು ನಿನ್ ಕೊಂಬಿಂದ ಗುಂಬೇಡಪ್ಪ. ಗಾಯತ್ರಮ್ಮನಿಗೆ ಸಹಾಯ ಮಾಡ್ತೀನಿ ಹೊರತು ಗಾಯ ಮಾಡ್ತೀನಾ? ಡಮ್ಮೋ ಡಮ್ಮ, ನಮ್ಗೇನು ಮಕ್ಕಳಾಟ, ಅವ್ರಿಗ್ ನೋಡಿದ್ರೆ ಚೆಲ್ಲಾಟ. ಯಾರವ್ರ? ಯಾರು ಇಲ್ದೇ ಇರೋರು. ಅಮಾಸೆ ದಿನ ಅರ್ಥ ಇಲ್ದೇ ಇರೋರ್ ತರ ಮಾತಾಡ್ತಾ ಇದ್ದಾಳಲ್ಲ ಡಮ್ಮಕ್ಕ. ಹೋದ ಹುಣ್ಣಿಮೆ ದಿನ ಕೃಷ್ಣ ಕಲ್ಲನ ಗುಡಿಗ್ ತಲುಪಿಸ್ಬೇಕು ಅನ್ಕೊಂಡ್ರು, ಒಡೆದು ಹೋಗಿ ಬಂಗಾರ ಕೊಡ್ತು. ಈ ಅಮಾವಾಸ್ಯೆಗೆ ಏನ್ ಕೊಡುತ್ತೆ? ಕೊಡೋದಕ್ಕೆ ಏನಿದೆ ಅತ್ತೆ? ಅತ್ತೆ ಬಾವ ತಂದಿರೋ ಶಂಕ ಇದೆಯಲ್ಲ, ಅದು ನಿನಗೆ ಕೊಡ್ಬೇಕಾ? ಈಗ ಕೊಡಲ್ಲ. ಬೇಕು ಅಂತಂದ್ರೆ ಸುಮನಾಗೆ ಮಗು ಹುಟ್ಟಿದ್ಮೇಲೆ ಮಗು ಜಾತಕ ಹೇಗಿದೆ ಅಂತ ಅದ್ರ ಕೈ ಮೇಲೆ ಶಂಕ ಇಟ್ಟು ಹೇಳ್ತೀವಿ. ಅದಕ್ಕೇನಾ ದೊಡ್ಡ ಮಾತೆ ಕತ್ತಗಾಕೊಂಡ್ ಬಂದಿದ್ದು? ತಂಗ್ ತಂಗ್ ಅಂತ ಈ ತರ ಗಂಟೆ ಬರ್ಸಿದ್ರೆ ಫನ್ನಿ ಆಗಿರುತ್ತೆ. ನಗು ಬರ್ತಿದ್ಯೇನೆ, ಅಂತದನ್ನೆಲ್ಲ ಮುಟ್ಟಬಾರ್ದು. ವೈ ಶವದ ಮೇಲಿದ್ದ ಶಂಕ ಕಣೆ ಅದು. ನನಗ ಅರ್ಥ ಆಯ್ತು ಅತ್ತೆ, ನನ್ ಗಂಡ ಶವದ ಮೇಲೆ ಹಾಕಿರೋ ಚಿಲ್ರೆ ಕೂಡ ಆಯ್ಕೊಳ್ಳೋ ಅಂತ ಜನ್ರು ಅಂತ. ಚಿಚಿ, ಹಲ್ ಉದುರ್ಸ್ಬಿಡ್ತೀನಿ ಆತರ ಮಾತಾಡಿದ್ರೆ. ಆತರದ್ನ ಕತ್ತಗ್ ಯಾಕೆ ಹಾಕೋಬೇಕು ಅಂತ ಹಾಗೆ ಹೇಳಿದ್ರು. ಹೌದಾ, ಸರಿ ತೆಗೆದ್ ಬಿಡ್ತೀನಿ.
ಈ ಶಂಕ ನನಗೆ ಚೆನ್ನಾಗಿ ಕಾಣಿಸ್ಲಿಲ್ಲ ಅಂದ್ರೂ ದೇವತೆಗ್ ಸಮಾನ ಆಗಿರೋ ಮಗು ಕತ್ತಲ್ಲಿದ್ರೆ ಚೆನ್ನಾಗಿರುತ್ತಲ್ವಾ? ಏನ್ ಮಾಡ್ತಾ ಇದೀರಾ ಅತ್ತೆ? ಆ ಶಂಕನ್ ಮಗು ಯಾಕೆ ಹಾಕಿದ್ದೀರಾ? ಮುದ್ದಾಗ್ ಕಾಣಿಸ್ತಿದ್ದಾಳಲ್ಲ, ದೃಷ್ಟಿ ತಾಗ್ಬಾರ್ದು ಅಂತ. ಈಗಷ್ಟೇ ದುರಂದರತ್ತ ಹೇಳಿದ್ರು ಶವದ ಮೇಲೆ ಇದ್ದಿದ್ ಶಂಕನ ಮೈ ಮೇಲೆ ಯಾಕೆ ಹಾಕೋತೀರಾ ಅಂತ. ಹಾ, ಅದಕ್ಕೆ ಅಲ್ವಾ ಮಾಮ್ ತೆಗೆದು ಮುದ್ದು ಕೂಸ್ಗೆ ಹಾಕಿದ್ದು. ಅಂದ್ರೆ ನೀವೇನ್ ಹೇಳ್ತಿರೋದು, ಗಾಯತ್ರಿ ಪುಟ್ಟಿಗೆ ಜ್ವರ ಬಂದ್ರು ಇನ್ಫೆಕ್ಷನ್ ಆದ್ರೂ ಪರವಾಗಿಲ್ಲ ಅಂತನಾ? ಅವಳಿಗೆ ಯಾಕೆ ಬರತ್ತೆ, ನಮ್ಮ ಅಕ್ಕನ ತರ ಗಟ್ಟಿ ಅವಳು. ಅತ್ತೆ ಮೊದ್ಲು ಅದನ್ನ ತೆಗೀರಿ. ಅರೆ ಭಯ ಪಡ್ಬೇಡ ನಾಯಿನಿ, ನಾಳೆ ಜ್ವರ ಬರುತ್ತಾ, ನಾಡಿದ್ದು ವಾಂತಿ ಆಗತ್ತಾ, ಆಚೆ ನಾಡಿದ್ದು ಆರೋಗ್ಯ ಸರಿ ಹೋಗುತ್ತಾ ಇಲ್ವಾ ಎಲ್ಲ ನಾವು ತಿಳ್ಕೋಬಹುದು. ನನ್ಗೆ ಅರ್ಥ ಆಯ್ತು, ಶಂಕನ ಗಾಯತ್ರಿ ಕೈಯಲ್ಲಿಟ್ಟು ಜಾತಕ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಅಂತ ಅಲ್ವಾ? ಹೌದು, ನನ್ನನ್ನು ಬೆಳೆಸಿರೋ ಅಮ್ಮ ಗಾಯತ್ರಿ ಬಗ್ಗೆ ಅಂತೂ ಯಾವ ವಿಷಯನೂ ಹೇಳಬಾರ್ದು. ಗುರುಗಳೇ ಇಲ್ಲಿ ಹೊರಟ್ರಿ, ಬನ್ನಿ ನಾನು ಕರ್ಕೊಂಡು ಹೋಗ್ತೀನಿ. ನಿಮ್ಮ ಮನೆಗೆ ಹೋಗ್ತಿರೋದು ವಿಶಾಲ, ನಾವು ಬೇಗ ಹೋಗಿ ಸೇರ್ಕೋಬೇಕು. ಏನಾಯ್ತು ಸ್ವಾಮಿ, ಯಾಕಷ್ಟು ಗಾಬರಿ ಆಗಿದ್ದೀರಾ? ತಿಲೋತ್ತಮ ಶಂಕದಿಂದ ನಿಮ್ಮ ಅಮ್ಮನ ಅಂಗೈನ ನೋಡಕ್ ಹೋಗ್ತಿದ್ದಾಳೆ. ಅವಳೇ ಗಾಯತ್ರಿ ದೇವಿ ಅಂತ ಗೊತ್ತಾದ್ರೆ ಖಂಡಿತ ಅನಾಹುತ ನಡೆಯುತ್ತೆ. ಮೈ ಗಾಡ್, ಹಾಗಾಗ್ಬಾರ್ದು. ಬನ್ನಿ ಸ್ವಾಮಿ, ಹೋಗೋಣ ಬನ್ನಿ. ಬೇಡ ಅತ್ತೆ, ಮಗು ಜಾತಕನ ನೋಡ್ಬೇಡಿ, ಈಗ ಅದ್ರ ಅವಶ್ಯಕತೆನೂ ಇಲ್ಲ. ಏನಾಗುತ್ತೇನೋ ಅಂತ ಭಯ ಪಡ್ಕೊಳ್ಳೋ ನಿಮ್ಮಂಥವ್ರಿಗೆ ಕ್ಲಾರಿಟಿ ಕೊಡುತ್ತೆ ಈ ಶಂಕ. ಅತ್ತೆ ನನ್ ಮಾತು ಕೇಳಿ, ಗಾಯತ್ರಿ ಜಾತಕ ನೋಡ್ಬೇಡಿ. ಅತ್ತೆ ನಿಮ್ಗೆ ಹೇಳ್ತಾ ಇರೋದು, ಹಾಸಿನಿ ಮಗುವಿನ ಕೈ ಹಿಡಿ, ಅವಳ ಅಂಗೈ ಮೇಲೆ ಈ ಶಂಕ ಇಟ್ಟು ನೋಡೋಣ. ನೀವ್ ಆಟಾಡ್ಸ್ಬೇಕು ಅಂದ್ರೆ ಗಾಯತ್ರಿನ ಎತ್ಕೊಂಡು ನಿಮ್ ಭುಜದ ಮೇಲೆ ಕೂಡಿಸ್ತೀನಿ. ಅಮ್ಮನವ್ರ ಉತ್ಸವ ಮೂರ್ತಿ ಅನ್ಕೊಂಡು ಮನೆ ತುಂಬಾ ಇದ್ ಪ್ರದಕ್ಷಿಣೆ ಹಾಕಿ ಪುಣ್ಯ ಬರತ್ತೆ ನಿಮ್ಗೆ. ಸುಸ್ತಾಗತ್ತೆ ಮಗು, ಭೀಮನ್ ಜಾತಿಗೆ ಸೇರಿರ್ಬೇಕೇನೋ, ಎತ್ಕೊಳಕ್ ಹೋದ್ರೆ ನಮ್ ಮಾಮ್ ಸೊಂಟ ಮುರ್ದೋಗುತ್ತೆ. ಈಗಾದ್ರೂ ಆ ದೇಹದ ಮೇಲೆ ಆ ಕುತ್ತಿಗೆ ಇರೋದ್ರಿಂದ ಏನ್ ಲಾಭ? ಹಾಸಿನಿ ನೀನು ಆಮೇಲೆ ನನ್ನ ಬಗ್ಗೆ ಜೋಕ್ ಮಾಡು, ಮೊದಲು ಕೆಲಸ ಮಾಡಕ್ ಬಿಡು. ಬೇಡ ಅತ್ತೆ, ಮಗು ಜಾತಕ ಏನ್ ನೋಡ್ಬೇಕಾಗಿಲ್ಲ, ನನ್ನ ಮಗು ಭವಿಷ್ಯ ಹೇಗಿರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನಾನು ಹೇಗಿದ್ದೀನೋ ಹಾಗೆ ಅಕ್ಸೆಪ್ಟ್ ಮಾಡಿಕೊಂಡು ಪ್ರೀತಿ ಮಾಡೋ ವ್ಯಕ್ತಿ ಬೇಕು. ಆ ಪ್ರೀತಿ ನನ್ನ ಗಂಡನಿಂದ ಸಿಕ್ಕಿದ್ರೆ ಅಷ್ಟೇ ಸಾಕು. ಒಂದೇ ತರ ಇರೋ ಮನ್ಸುಗಳು ಒಂದಾದ್ರೆ ಒಂಟಿತನ ಅನ್ನೋದು ಇರೋದೇ ಇಲ್ಲ. ಈ ಎರಡು ಮನ್ಸ್ಗಳು ಒಂದಾಗ್ತಾವ. ಬರ್ತಿದೆ ಹೊಸ ಕತೆ ಅಮೃತಧಾರೆ, ಇದೇ 29 ಸಂಜೆ 7 ನಿಮ್ಮ ಜೀ ಕನ್ನಡದಲ್ಲಿ. ಅಷ್ಟಕ್ಕೂ ಮಗು ಕೈ ನೋಡೋದ್ ಬೇಡ ಅಂತ ಯಾಕೆ ಹೇಳ್ತಿದ್ದಾಳೆ ಅಂತ ಕೇಳಿ ಮೊದ್ಲು. ಹೌದು, ಯಾಕ್ನ ಇನ್ನೇ ಅಡ್ಡಿ ಮಾಡ್ತಿದ್ಯಾ?
ಮಾತಿಗೆ ಕಟ್ಟಿ ಬಿದ್ದಿರಬೇಕು ಮಾತೆ. ಯಾರಾದ್ರೂ ಬೇಡ ಅಂದ್ರ ಅವಳು ಗಂಡ ಬೇಡ ಅಂದಿರ್ಬೇಕು. ಓಹೋ, ವಿಶಾಲ್ ಬಾಬಾ ಮನೇಲಿ ಇಲ್ದಿರೋದ್ರಿಂದ ಅವರ ಹೆಸರು ಹೇಳಿ ನಿಮ್ಮನ್ನ ತಡ್ಯಾಕ್ ನೋಡ್ತಿದ್ದಾಳೆ ಅತ್ತೆ. ಅದ ಹಾಗಲ್ಲ ಸುಮ್ಮನ, ಇವತ್ತು ಅಮಾವಾಸ್ಯೆ ಅಲ್ವಾ? ಓಹೋ, ಅದಕ್ಕ ಅಮಾವಾಸ್ಯೆ ದಿನಾನೇ ಅಮ್ಮನೋರ್ ಶಕ್ತಿ ಜಾಸ್ತಿ ಆಗುತ್ತಂತೆ. ಇವಾಗ ಜಾತಕ ನೋಡಿದ್ರೆ ಇನ್ನೂ ಒಳ್ಳೇದು. ರಾಹು ಕಾಲದಲ್ಲಿ ಯಾರಾದ್ರೂ ಇಂಥ ಕೆಲಸ ಮಾಡ್ತಾರಾ? ಕಾರ್ ಬಂದಂಗಾಯ್ತು, ವಿಶಾಲ್ ಬಂದ ಅನ್ಸುತ್ತೆ. ಅವನ್ ಬಂದ್ರೆ ಯಾವ ಕೆಲ್ಸ ಮಾಡೋಕು ಬಿಡಲ್ಲ. ಅವನ್ ಒಳಗ್ ಬರೋದ್ರೊಳಗೆ ಮಗು ಜಾತಕ ನೋಡ್ಬಿಡ್ಬೇಕು. ಯಾರ್ ಬಂದ್ರೆ ಏನ್ ಮಾಮ್, ನಾವೇನ್ ಕೆಟ್ಟ ಕೆಲ್ಸ ಮಾಡ್ತಾ ಇದೀವ? ಶಂಕನ ಮಗು ಅಂಗೈ ಮೇಲೆ ಇಡೋದ್ ಅಷ್ಟೇ ತಾನೆ? ಕರ್ಗೋಗುತ್ತಾ ಇಲ್ಲ ಮುರ್ದೋಗುತ್ತಾ? ನೀವ್ ಬನ್ನಿ ಮಾಮ್. ನೀವು ನೋಡಿ ಮಾಮ್, ಶಂಕ ಇಡಿ ಮಾಮ್ ಮೊದಲು. ಬಾವಾ ಅತ್ತೆ, ನನ್ ಮಾತ್ ಕೇಳಿ ಅತ್ತೆ. ಮಾಮ್ ಮಾಮ್, ನೀವು ಶಂಕ ಇಡಿ. ಬಿಡಿ ಅತ್ತೆ. ಮಾಮ್ ನೀವು ಶಂಕ ಇಡಿ ಮಾಮ್. ಅತ್ತೆ ಬಿಡಿ.
ಕೆಲಸ ಮಾಡ್ಬಿಟ್ಟೆ ನಾಗರಾಜ. ನೀನು ನನ್ನ ಗಂಡನ್ ನಿನ್ನಿಂದ ಕಾಪಾಡ್ಕೋಬೇಕು ಅಂತ ಮನೆ ಸುತ್ತ ಲಕ್ಷ್ಮಣ್ ರೇಖೆ ಹಾಕಿದ್ದೆ. ನನ್ನ ಮಾತಿಗೆ ಬೆಲೆ ಕೊಡ್ತೀಯ ಅಂತ ನಂಬಿದ್ದೆ. ಮೋಸ ಮಾಡ್ಬಿಟ್ಟೆ, ಮಾತ್ ತಪ್ಪಿಟ್ಟೆ. ನೀನು ಗಾಯತ್ರಿ ಪುಟ್ಟಿಗೆ ಕಾವಲವಾಗಿರ್ತೀಯ ಅಂತ ಖುಷಿ ಪಡ್ತಿದ್ದೆ. ದತ್ತು ತಗೋಬೇಕಾದ್ರೆ ನೀನು ದೀಪ ಆರ್ತಿರೋ ಹಾಗೆ ನೋಡ್ಕೊಂಡಿದ್ದಕ್ಕೆ ನನಗೆ ತುಂಬಾ ಸಂತೋಷ ಆಗಿತ್ತು. ಆದ್ರೆ ಆದ್ರೆ ನನ್ನ ಕುತ್ತಿಗೆಯಲ್ಲಿ ತಾಳೆ ಇರೋದು ನಿನಗಿಷ್ಟ ಇಲ್ಲ. ನನ್ನ ಹಣೆಗೆ ಯಜಮಾನರು ಕುಂಕುಮ ಇಡೋದನ್ನ ನೋಡೋದು ನಿನಗೆ ಕಷ್ಟ ಆಗುತ್ತೆ ಅನ್ಸುತ್ತೆ. ನಿನಗೆ ನಾನು ಏನು ಅನ್ಯಾಯ ಮಾಡಿದೆ ಅಂತ ಹೀಗೆ ಮಾಡ್ತಿದ್ಯಾ ನಾಗರಾಜ? ನನ್ನ ಮುತ್ತೈದೆ ಅಂತ ನಾನು ಕಿತ್ಕೊಳ್ಬೇಕು ಅಂತ ನಿಂಗೆ ಹೇಗೆ ಮನಸ್ಸಾಯ್ತು? ನಿನ್ನ ದೇವ್ರ ತರ ನೋಡ್ತಿದ್ದೆ, ರಾಕ್ಷಸನ್ ತರ ಯಾಕೆ ಆಗ್ಬಿಟ್ಟೆ ಹೇಳು ನಾಗರಾಜ ಹೇಳು. ಆ ಮೂಕ ಜೀವಿ ಏನ್ ಹೇಳುತ್ತೆ ಮಾತೆ? ಮಾತ್ ಬರ್ದೇ ಇದ್ರು ಕಚ್ಚಕ್ ಬರುತ್ತೆ ಅಂತ ತೋರಿಸ್ಬಿಟ್ನಲ್ಲ. ಅಲ್ಲಿದ್ದ ವಿಷಯನ ಯಾವ ತಪ್ಪು ಮಾಡ್ದಿರೋರ್ ಮೇಲೆ ಕಾರ್ಬಿಟ್ಯಲ್ಲ. ನಿಮ್ಮ ಯಜಮಾನ್ರನ್ನ ನಾಗರಾಜ ಕಚ್ಚಿದ್ರೆ ಹೇಳ್ಬೇಕಮ್ಮ. ಏನ್ ಹೀಗ್ ಹೇಳ್ತಿದ್ಯಾ? ರೇಖೆ ದಾಟಿ ಮನೆ ಒಳಗ್ ಬಂದು ಯಜಮಾನ್ರ ಕೈ ಮೇಲೆ ಹಾರಿ ಕಚ್ಚಿ ಹೋಗಿದ್ದನ್ನ ಎಲ್ರೂ ನೋಡಿದಾರಲ್ವಾ? ನಾಗರಾಜ ಮಾತು ತಪ್ಪಲ್ಲಮ್ಮ, ಗೆರೆ ಕೂಡ ದಾಟಿರಲ್ಲ. ಹಾ, ಇದು ಒಂದ್ ನಾಟಕನ? ಮಾಡಿದ್ದೆಲ್ಲ ಮಾಡಿದ್ಮೇಲೆ ಈಗ ರೇಖೆ ಆಚೆ ನಿಂತು ಬಿಟ್ರೆ ಮೆಚ್ಕೋಬೇಕಾ? ಅಲ್ ಒಳಗ್ ನನ್ ಗಂಡ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾರೆ. ಆತ್ರ ಪಡಬೇಡಿ ಮಾತೆ, ನಿಮ್ ಯಜಮಾನ್ರನ್ನ ಕಚ್ಚಿದ್ದು ಈ ನಾಗರಾಜ ಅಲ್ಲ. ಅಲ್ ನೋಡಿ ಆಕೆ. ಹಾವು, ಇನ್ನೊಂದು ಹಾವು. ಇಲ್ಲಿರೋದ್ ನಾಗರಾಜ, ಆದ್ರೆ ಅಲ್ಲಿ ಅಲ್ಲಿರೋದ್ ಯಾರು? ದೊಡ್ಡ ಬೊಟ್ಟಮ್ಮ. ನಾಗರಾಜ, ನೀನೇನೂ ತಪ್ಪು ಮಾಡ್ಲಿಲ್ಲ ಅಂತ ನೈನಿ ಅಮ್ಮನಿಗೆ ಅರ್ಥ ಆಗಿದೆ. ನೀನು ಹೋಗು. ಯಜಮಾನ್ರನ್ನ ಕಚ್ಚಿದ್ದು ನಾಗರಾಜ ಅಲ್ಲ, ಆ ದೊಡ್ಡ ಬೊಟ್ಟಮ್ಮ. ಯಾರಿಗೆ ಕಷ್ಟ ಬಂದ್ರು ಕಾಪಾಡೋ ನಯನಿ ತನ್ನ ಗಂಡನ್ನ ಕಾಪಾಡ್ಕೊಳ್ಳೋದಿಕ್ಕೆ ಅವಕಾಶ ಮಾಡಿಕೊಡು ಅಂತ ಆ ಎಲ್ಲಾ ದೇವ್ರುಗಳಲ್ಲೂ ಬೇಡ್ಕೊಂತಿದ್ದೀನಮ್ಮ. ಆಸ್ಪತ್ರೆ ಕರ್ಕೊಂಡು ಹೋದ್ರು ಬದುಕ್ತಾರೆ ಅನ್ನೋ ನಂಬಿಕೆ ಇಲ್ಲ ಅಂತ ನೀವೇ ಹೇಳ್ತಿರ್ಬೇಕಾದ್ರೆ ನನ್ನ ಮನ್ಸು ಒಡೆದು ಹೋಗ್ತಿದೆ. ನನ್ನ ಪ್ರಾಣನೇ ಮೊದ್ಲು ಹೋಗಕ್ ಬಿಡಿ, ಸುಮಂಗ್ಲಿಯಾಗಿ ಸತ್ತೆ ಅನ್ನೋ ನೆಮ್ಮದಿ ಆದ್ರೂ ಇರುತ್ತೆ. ನೀನು ಹೋದ್ರೆ ನಿನ್ನ ಗಂಡನು ಉಳಿಯೋದಿಲ್ಲ, ನಿನ್ನ ಮಕ್ಕಳು ಅನಾಥರಾಗ್ಬಿಡ್ತಾರಮ್ಮ. ವಿಶಾಲಾಕ್ಷಿ ಭಕ್ತೆ ಆಗಿರೋ ನನ್ನನ್ನ ಅವಳೆ ಅನಾಥೆ ಮಾಡ್ಬೇಕು ಅನ್ಕೊಂಡಿದ್ದಾಳೆ. ಅವಳೆ ಅನ್ಯಾಯ ಮಾಡಿದ್ಮೇಲೆ ನಾನು ಕೂಡ ನನ್ನ ಮಕ್ಳಿಗೆ ಅನ್ಯಾಯ ಮಾಡ್ದೆ ಅಂತ ಅನ್ಕೋತಾರೆ ಜನ, ಅಷ್ಟೇ ಅಲ್ವಾ? ಹೋರಾಟ ಮಾಡೋದಿಕ್ಕೆ ಆತ್ರ ಪಡುವಂತ ಹೆಣ್ಣು ನೀನು. ಈಗ ಯಾಕಮ್ಮ ನೀನು ಸೋತ್ ಹೋಗ್ತಾ ಇದೀಯಾ? ಇನ್ನೇನ್ ಮಾಡ್ಲಿ ಸ್ವಾಮೀಜಿ, 24 ಗಂಟೆ ಒಳಗೆ
ಯಜಮಾನ್ರನ್ನ ಕಾಪಾಡ್ಕೊಳ್ದೆ ಹೋದ್ರೆ ಅವ್ರು ಉಳಿಯಲ್ಲ ಅಂತ ನೀವೇ ಹೇಳಿದೀರ. ಕ್ಷಣ ಕ್ಷಣನೂ ನರ್ಕ ಅನುಭವಿಸ್ತಾ ಇರೋ ನಾನು ಅವ್ರ ನೀನ್ ಹೇಗ್ ಕಾಪಾಡ್ಕೊಳ್ಬಹುದು? ನಿರ್ದಿಷ್ಟವಾದ ಸಮಯ ನಿರ್ಣಯ ಆಗಿದೆ ಅಂದ ಮೇಲೆ ಉತ್ಕೃಷ್ಟವಾದ ಸಾಹಸ ಮಾಡಿದ್ರೆ ಅನ್ಕೊಂಡಿದ್ದನ್ನ ಸಾಧಿಸಬಹುದು ಅಂತ ಹಿರಿಯರು ಹೇಳ್ತಾರೆ. ಹೇಳಿ ಸ್ವಾಮೀಜಿ, ನನ್ನ ಗಂಡನ್ ಕಾಪಾಡ್ಕೊಳ್ಳೋದಕ್ಕೆ ಯಾವ ದಾರಿ ಇದ್ರು ಹೇಳಿ, ನಾನು ಹೋಗ್ತೀನಿ. ಅದು ಮುಳ್ಳಿನ ಹಾದಿಯಾಗಿದ್ರು ಸರಿ, ನಾನು ಹೋಗ್ತೀನಿ. ದೇವಮ್ಮನ್ ಗುಡಿಗೆ ಹೋಗ್ಬೇಕು. ಎಲ್ಲಾ ನಿಯಮಗಳನ್ನ ಪಾಲಿಸಿ ನೀನು ಹರಕೆ ಹೊತ್ತು ನಿನ್ನ ಹಣೆನ ಆ ತಾಯಿ ಪಾದಕ್ಕೆ ಸೋಗಿಸದೇ ಇದ್ದರೆ ನಿನ್ನ ಗಂಡ ಉಳಿಯೋದಿಲ್ಲ. ಮಾಡ್ತೀನಿ, ತಕ್ಷಣ ಕೆಲಸ ಮಾಡ್ತೀನಿ, ಈಗಲೇ ಹೋಗ್ತೀನಿ ಸ್ವಾಮೀಜಿ. ಒಂದು ನಿಮಿಷ ನೈನಿ.